ಇತಿಹಾಸ ಪ್ರಸಿದ್ಧ ಹತ್ತೂರು ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ಏಪ್ರಿಲ್ 10-17 ನಡೆಯಲಿದೆ. ಇದರ ಅಂಗವಾಗಿ ಗೊನೆ ಮುಹೂರ್ತ ನೆರವೇರಿತು. ಇಂದು ಬೆಳಿಗ್ಗೆ ಪೂರ್ವಶಿಷ್ಟ ಸಂಪ್ರದಾಯದಂತೆ ಪ್ರಾರ್ಥನೆ ಮಾಡಿ ಬಳಿಕ ವಾದ್ಯದೊಂದಿಗೆ ರಥಬೀದಿಯ ಮೂಲಕ ದೇವಳದ ಬಳಿಯ ತೋಟವೊಂದರಿಂದ ಗೊನೆ ಮುಹೂರ್ತ ನಡೆಸಿಕೊಟ್ಟಿದ್ದಾರೆ. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಿಎಸ್ ಭಟ್ ಅವರು ಗೊನೆ ಮುಹೂರ್ತ ನೆರವೇರಿಸಿದರು. ಇದೇ ವೇಳೆ ಇನ್ನೋರ್ವ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಸಹಕರಿಸಿದರು. ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಬೇರೆ ರೀತಿಯ ಆಗಿಂಚಿತ್ತು ಪ್ರತಿಯೊಂದು ದೇವತಾ ಕಾರ್ಯವನ್ನು ನಿರ್ವಿಘ್ನರ್ದಾರ ಪರಿಸಮಾಪ್ತಿ ಆಗ್ಲಿಕ್ಕೆ ಅನುಗ್ರಹ ಮಾಡ್ತೀವಿ. ಆಕಳ ಕುಟುಂಬಗಳ ಕ್ಷೇಯಸ್ಸನ್ನು ಕೊಡ್ತೀವಿ. ಸಮರ್ಪಿಸುತ್ತೆ ಪ್ರತಿಯೊಂದು ಕಾರ್ಯಕ್ಕೆ ದೇವರನ್ನ ಅನುಗ್ರಹ ದ್ವಾರ. ಈ ವೇಳೆ ಶಾಸಕ ಅಶೋಕ್ ಕುಮಾರ್ ರೈ, ದೇವಳದ ಆಡಳಿತಾಧಿಕಾರಿ ಹನುಮರೆಡ್ಡಿ, ಕಾರ್ಯನಿರ್ವಹಣಾ ಅಧಿಕಾರಿ ಕೆವಿ ಶ್ರೀನಿವಾಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕವಿತಾ ಮಾಣಿ, ವಿ4 ನ್ಯೂಸ್, ಪುತ್ತೂರು.